ಎಲ್ರಿಗೂ ನಮಸ್ಕಾರ. ಕನ್ನಡ ಕಾಂಪಿಟೇಟರ್ಗೆ ಸ್ವಾಗತ. ಪ್ರಚಲಿತ ವಿದ್ಯಮಾನ 25 ಆಗಸ್ಟ್ 2018. ಹೂ ಈಸ್ ಅಪಾಯಿಂಟೆಡ್ ಆಸ್ ದ ಚೇರ್ಮನ್ ಆಫ್ ದಿ DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್? ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತೇಳಿ, ಇದು ಜಿ ಸತೀಶ್ ರೆಡ್ಡಿ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಇವರು ನಾಗೆ ರಕ್ಷಣಾ ಮಂತ್ರಿಯ ಸೈಂಟಿಫಿಕ್ ಅಡ್ವೈಸರ್ ಆಗಿ ಕೂಡ ಆಯ್ಕೆ ಮಾಡಲಾಗಿದೆ. ಹಾಗೆ ಇವರು ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಸೆಕ್ರೆಟರಿಯಾಗಿ ಕೂಡ ಕೆಲಸ ಮಾಡ್ತಾರೆ. ಇವರಿಗೆ 2018 ರಾಯಲ್ ಏರೋನಾಟಿಕಲ್ ಸೊಸೈಟಿಯವರು ಸಿಲ್ವರ್ ಮೆಡಲನ್ನು ಕೊಟ್ಟಿದ್ದಾರೆ. ಹೂ ಒನ್ ದ ಗೋಲ್ಡ್ ಮೆಡಲ್ ಇನ್ ಶಾರ್ಟ್ ಪುಟ್ ಅಟ್ 18th ಏಷ್ಯನ್ ಗೇಮ್ಸ್? 18th ಏಷ್ಯನ್ ಗೇಮ್ಸ್ನಲ್ಲಿ ಶಾರ್ಟ್ ಪುಟ್ನಲ್ಲಿ ಚಿನ್ನ ಪದಕ ಗೆದ್ದವರು ಯಾರು ಅಂತೇಳಿ, ಇದು ಚೇಜೇಂದರ್ ಪಾಲ್ ಸಿಂಗ್ ಅವರು ಗೆದ್ದಿದ್ದಾರೆ. ವಿಚ್ ಕಂಟ್ರೀಸ್ ಆ್ಯಂಡ್ ಟ್ವಿನ್ ಡೋ ನ್ಯಾವಿಗೇಷನ್ ಸ್ಯಾಟಲೈಟ್ ಇನ್ ಟು ಸ್ಪೇಸ್ ಆನ್ ದಿ ಸಿಂಗಲ್ ಕ್ಯಾರಿಯರ್ ರಾಕೆಟ್? ಯಾವ ದೇಶವು ಒಂದು ಕ್ಯಾರಿಯರ್ ರಾಕೆಟ್ ಮೇಲೆ ಬಾಹ್ಯಾಕಾಶಕ್ಕೆ ಅವಳಿ ಬಿಡೋ ಸಂಚಾರ ಉಪಗ್ರಹವನ್ನು ಕಳಿಸಿದೆ ಅಂತೇಳಿ, ಇದು ಚೈನಾದವರು ಕಳಿಸಿದ್ದಾರೆ. ಏನು ಬಿಡೋ ಸ್ಯಾಟಲೈಟ್ ಅಂದರೆ, ಇದನ್ನ ಬಿಗ್ ಡಿಪ್ಪರ್ ಅಂತ ಹೇಳಿದ್ದಾರೆ. ಚೈನಾದ ಭಾಷೆಯಲ್ಲಿ ಬಿಗ್ ಡಿಪ್ಪರ್ನ ಬಿಡೋ ಅಂತೇಳಿ ಕರೆದಿದ್ದಾರೆ. ಇದನ್ನು ಮೊದಲು ಉದಾಹರಣೆ ಮಾಡಿತ್ತು 2000. ಯಾವುದಿದು ಬಿಡೋ ಸ್ಯಾಟಲೈಟ್? ನ್ಯಾವಿಗೇಷನ್ ಸ್ಯಾಟಲೈಟ್ ಅಂದರೆ, ನೀವು GPSನ್ನು ಕೇಳಿರ್ಬೋದು, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ. ಎಲ್ಲ ಸ್ಮಾರ್ಟ್ಫೋನ್ಗಳಲ್ಲೂ ಇರುತ್ತೆ, ಹಾಗೆ ಲ್ಯಾಪ್ಟಾಪ್ಸ್, ಮೊಬೈಲ್ಸ್ ಎಲ್ಲದರಲ್ಲೂ ಕೂಡ ಇರುತ್ತೆ. ಈ GPSನಿಂದಾಗಿ ಇಡೀ ವಿಶ್ವದಲ್ಲಿ ಎಲ್ಲಿ ಇದ್ದರೂ ಕೂಡ ನಿಮ್ಮ ಪೊಸಿಷನ್ನ ಕಂಡುಹಿಡಿಬೋದು. ಹಾಗೆ ನೀವು ಆನ್ ಮಾಡೋದ್ರಿಂದ ನ್ಯಾವಿಗೇಷನ್ ತುಂಬ ಹೆಲ್ಪ್ ಆಗುತ್ತೆ. ಸ್ಮಾರ್ಟ್ಫೋನ್ಗಳಲ್ಲಿ ಮ್ಯಾಪ್ಸ್ ಯೂಸ್ ಮಾಡಬೇಕಾದ್ರೆ ಇದು ತುಂಬ ಹೆಲ್ಪ್ ಆಗುತ್ತೆ. ಇದು ಏನಿದೆ, GPSನಿದೆ, ಇದನ್ನು ಯುನೈಟೆಡ್ ಸ್ಟೇಟ್ಸ್ ಏರ್ಫೋರ್ಸ್ ಅವರು ಡೆವಲಪ್ ಮಾಡಿದ್ದು, ಹಾಗೆ ಇದನ್ನು ಕಂಟ್ರೋಲ್ ಮಾಡೋದು ಕೂಡ ಯುನೈಟೆಡ್ ಸ್ಟೇಟ್ಸ್ ಅವರು. ಅದಕ್ಕೋಸ್ಕರ ಚೈನಾದವರು ಉದ್ದೇಶ ಏನು ಅಂದರೆ, ಅವರು ಇದೇ ರೀತಿಯ ಒಂದು GPS ಸ್ಯಾಟಲೈಟ್ನ ಡೆವಲಪ್ ಮಾಡಿ, ಏನು USML ಡಿಪೆಂಡೆನ್ಸಿ ಇದೆ ಅದನ್ನು ಕಮ್ಮಿ ಮಾಡಬೇಕು ಅಂತೇಳಿ ಈ ಟೆಸ್ಟ್ಸ್ನ ನಡೆಸಿದ್ದಾರೆ. ಇವರ ಉದ್ದೇಶ ಏನು ಅಂದರೆ, 2020ರವರೆಗೆ ಗ್ಲೋಬಲ್ ಕಸ್ಟಮರ್ ಆಗಿ ಹೊರಹೊಮ್ಮಬೇಕು ಅನ್ನೋದು ಇದರ ಉದ್ದೇಶ ಆಗಿದೆ. ವಿಶ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಹ್ಯಾಸ್ ಲಾಂಚ್ಡ್ ಫ್ಯಾಬ್ಲೆಸ್ ಚಿಪ್ ಡಿಸೈನರ್ ಇನ್ಕ್ಯುಬೇಟರ್ ಟು ಬೂಸ್ಟ್ ಚಿಪ್ ಡಿಸೈನ್ ಇನ್ ಇಂಡಿಯಾ. ಭಾರತದಲ್ಲಿ ಚಿಪ್ ವಿನ್ಯಾಸವನ್ನು ಹೆಚ್ಚಿಸಲು ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಫ್ಯಾಬ್ಲೆಸ್ ಚಿಪ್ ಡಿಸೈನರ್ ಇನ್ಕ್ಯುಬೇಟರ್ ಅನ್ನು ಪ್ರಾರಂಭಿಸಲಾಗಿದೆ ಅಂತ. ಫ್ಯಾಬ್ಲೆಸ್ ಚಿಪ್ ಡಿಸೈನ್ ಇನ್ಕ್ಯುಬೇಟರ್ ಉದ್ದೇಶ ಏನು ಅಂತಂದರೆ, ಇಂಡಿಯಾದಲ್ಲಿ ಚಿಪ್ ಡಿಸೈನ್ ಏನಿದೆ ಅದನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ. ಯಾವುದೇ ಒಂದು ಸ್ಮಾಲ್ ಕೈ ಇಂಡಸ್ಟ್ರಿ ಲೆವೆಲ್ ಇರ್ಬೋದು ಅಥವಾ ಲಾರ್ಜ್ ಇಂಡಸ್ಟ್ರಿ ಲೆವೆಲ್ ಇರ್ಬೋದು, ಚಿಪ್ ಡಿಸೈನ್ನ, ಎಲೆಕ್ಟ್ರಾನಿಕ್ ಚಿಪ್ ಡಿಸೈನ್ನ ಇಂಪ್ರೂವ್ ಮಾಡಬೇಕು ಅನ್ನೋದು ಇದರ ಉದ್ದೇಶ. ಇದಕ್ಕಾಗಿ IIT ಹೈದರಾಬಾದವರು ಫ್ಯಾಬ್ಲೆಸ್ ಚಿಪ್ ಡಿಸೈನ್ ಇನ್ಕ್ಯುಬೇಟರ್ ಅಂತೇಳಿ ಸ್ಟಾರ್ಟ್ ಮಾಡಿದರೆ, ಇದರಲ್ಲಿ ಏನು ಟೆಕ್ನಿಕಲ್ ಅಸಿಸ್ಟೆನ್ಸ್ ಬೇಕು ಅದನ್ನು IIT ಹೈದರಾಬಾದವರು ಕೊಡ್ತಾರೆ. ಇದರಿಂದಾಗಿ ಯಾರೇ ಒಬ್ಬರು ಹೊಸದಾಗಿ ಇಂಡಸ್ಟ್ರಿ ಓಪನ್ ಮಾಡಬೇಕು ಅಂದರೆ ಅವ್ರಿಗೆ ಇದರಿಂದ ತುಂಬ ಹೆಲ್ಪ್ ಆಗೋ ಸಾಧ್ಯತೆ ಇರುತ್ತೆ. ಹೂ ಈಸ್ ದ ನ್ಯೂ ಹೆಡ್ ಕೋಚ್ ಆಫ್ ಜಿಂಬಾಬ್ವೆ ಕ್ರಿಕೆಟ್ ಟೀಮ್? ಜಿಂಬಾಬ್ವೆ ಕ್ರಿಕೆಟ್ ತಂಡದ ಹೊಸ ಮುಖ್ಯ ಕೋಚ್ ಯಾರು ಅಂತೇಳಿ, ಇದು ಲಾಲ್ಚಂದ್ ರಾಜ್ಪೂತ್ ಅವರು ಹೊಸದಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಪೂತ್ ಅವರು ಬಾಂಬೆಯಲ್ಲಿ ಬ್ಯಾಟ್ಸ್ಮನ್ ಅವರು, ಹಾಗೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಬಹಳ ಕಡಿಮೆ ಆಡಿದ್ದಾರೆ. ಆದರೆ ಒಂದು ಟೈಮಲ್ಲಿ ಸುನಿಲ್ ಗವಾಸ್ಕರ್ನ ಬಿಟ್ಟರೆ ಬೆಸ್ಟ್ ಓಪನರ್ ಇವರೇ ಅಂತೇಳಿ ಕನ್ಸಿಡರ್ ಮಾಡ್ತಿದ್ರು. ಇವರು 2016 ಆಫ್ಘನ್ ನ್ಯಾಷನಲ್ ಟೀಮ್ ಏನಿತ್ತು ಕ್ರಿಕೆಟ್ ಟೀಮ್ನ, ಅದರ ಕೋಚ್ ಆಗಿದ್ದರು. ಇತ್ತೀಚೆಗಷ್ಟೇ ಇವರು ಜಿಂಬಾಬ್ವೆ ಕ್ರಿಕೆಟ್ ಟೀಮ್ಗೆ ಹೆಡ್ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ. ವಿಚ್ ಇಂಡಿಯನ್ ಕಂಪನಿ ಒನ್ ದ ಬಿಡ್ ಫಾರ್ ಮ್ಯಾನುಫ್ಯಾಕ್ಚರ್ ಅಸೆಂಬ್ಲಿ ಆ್ಯಂಡ್ ಟೆಸ್ಟಿಂಗ್ ಆಫ್ ಲೈಟ್ ವೈಟ್ ಕ್ಲಚಸ್ ಫಾರ್ ಡಿಫೆನ್ಸ್ ಟ್ರ್ಯಾಕಿಂಗ್ ಕಾಂಬ್ಯಾಕ್ಟ್ ವೆಹಿಕಲ್? ರಕ್ಷಣಾತ್ಮಕ ಟ್ರ್ಯಾಕ್ ಯುದ್ಧ ವಾಹನಗಳಿಗೆ ಅಗುರು ತೂಕದ ಕ್ಲಚ್ ತಯಾರಿಕೆ, ಜೋಡಣೆ ಮತ್ತು ಪರೀಕ್ಷೆಗಾಗಿ ಯಾವ ಭಾರತೀಯ ಕಂಪನಿ ಬಿಡ್ಡನ್ನು ಗೆದ್ದಿದೆ ಅಂತೇಳಿ, ಇದು ಅಶೋಕ ಲೈಲ್ಯಾಂಡ್ ಅವರು ಇದನ್ನು ಗೆದ್ದಿದ್ದಾರೆ. ಚೆನ್ನೈಲಿರುವಂತಹ ಕಾಂಬ್ಯಾಕ್ಟ್ ವೆಹಿಕಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷನ್ ಇದೆ, ಅದರ ಜೊತೆ ಕೊಲಾಬ್ರೇಟ್ ಆಗಿ ಇವರು ಒಂದು ಕ್ಲಚಸ್ ಲೈಟ್ ವೈಟ್ ಕ್ಲಚಸ್ ಏನಿದೆ ಅದನ್ನು ಮ್ಯಾನುಫ್ಯಾಕ್ಚರ್ ಅಸೆಂಬ್ಲಿ ಮತ್ತು ಟೆಸ್ಟಿಂಗ್ ಮಾಡ್ತಾರೆ. ಯಾವ ವೆಹಿಕಲ್ ಮೇಲೆ ಅಂದರೆ, ಮೈನ್ ಬ್ಯಾಟಲ್ ಟ್ಯಾಂಕ್ಸ್ ಏನಿದೆ, 1500 ಹಾರ್ಸ್ ಪವರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಮೈನ್ ಬ್ಯಾಟಲ್ ಟ್ಯಾಂಕ್ಸ್ ಏನಿದೆ, ಅದಕ್ಕೆ ಬೇಕಾದಂಥ ಲೈಟ್ ವೈಟ್ ಕ್ಲಚಸ್ನ ಡಿಸೈನ್ ಮತ್ತು ಡೆವಲಪ್ಮೆಂಟ್ನ ಇವರು ಮಾಡ್ತಾರೆ. ನಿಮಗೆ ಗೊತ್ತಿರೋಂಗೆ ಅಶೋಕ ಲೈಲ್ಯಾಂಡ್ ಅವರು ಆಟೋಮೊಬೈಲ್ ಕಂಪ್ನಿಲಿ, ಆಟೋಮೊಬೈಲ್ ಸೆಕ್ಟ್ರಲ್ಲಿ ತುಂಬ ಅತ್ಯುತ್ತಮವಾದ ಕಂಪನಿ ಅಂತೇಳಿ ಹೆಸರು ಗಳಿಸಿದೆ. ವಿಚ್ ಸ್ಟೇಟ್ ಗೌರ್ಮೆಂಟ್ ಆರ್ಗನೈಸ್ಡ್ ದ ಕೃಷಿ ಕುಂಭ ಆನ್ ಇಂಟರ್ನ್ಯಾಷನಲ್ ಕಾನ್ಫರೆಂಟ್ ಆ್ಯಂಡ್ ಎಕ್ಸಿಬಿಷನ್? ಯಾವ ರಾಜ್ಯ ಸರ್ಕಾರವು ಕೃಷಿ ಕುಂಭ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮತ್ತು ಪ್ರದರ್ಶನವನ್ನು ಸಂಘಟಿಸಿತು ಅಂತೇಳಿ? ಇದು ಉತ್ತರ ಪ್ರದೇಶ ಸರ್ಕಾರ ಇದನ್ನು ನಡೆಸು. ಇದರ ಉದ್ದೇಶ ಏನೆಂದರೆ, ಮಾಡರ್ನ್ ಎಕ್ವಿಪ್ಮೆಂಟ್ಸ್ನ ಹೇಗೆ ಕೃಷಿಯಲ್ಲಿ ಉಪಯೋಗಿಸ್ಬೋದು ಅನ್ನೋದನ್ನ ತಿಳಿಸೋಕ್ಕೋಸ್ಕರ ಈ ಕಾನ್ಫರೆನ್ಸ್ನ ನಡೆಸಿದರು. ಹೂ ಈಸ್ ಅಪಾಯಿಂಟೆಡ್ ಆಸ್ ದ ಡೈರೆಕ್ಟರ್ ಆಫ್ ಇಂಡಿಯನ್ ಕಲ್ಚರ್ ಸೆಂಟರ್ ಇನ್ ತಜಿಕಿಸ್ತಾನ್? ತಜಿಕಿಸ್ತಾನದಲ್ಲಿ ಭಾರತ ಸಂಸ್ಕೃತಿ ಕೇಂದ್ರದ ನಿರ್ದೇಶಕರಾಗಿ ಯಾರನ್ನು ನೇಮಕಗೊಳಿಸಲಾಗಿದೆ ಅಂತೇಳಿ, ಇದನ್ನು ನಿರಂಜನ ಮನಳ್ಳಿ ಅವ್ರನ್ನ ನೇಮಕ ಮಾಡಲಾಗಿದೆ. ಇವರು ಮಾನಸಗಂಗೋತ್ರಿ, ಮೈಸೂರಿನ ಮಾನಸಗಂಗೋತ್ರಿ ಎಂದೇ ಅಲ್ಲಿಯ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಕೇಷನ್ ಆಂಡ್ ಜರ್ನಲಿಸಮ್ನಲ್ಲಿ ಪ್ರೊಫೆಸರ್ ಆಗಿ ಚೇರ್ಮನ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಇವರು ಹುಟ್ಟಿ ಬೆಳೆದಿದ್ದು ಮನಳ್ಳಿ, ಶಿರಸಾ ತಾಲೂಕು ಹಾಗೂ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ. ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ.
ವಿಚ್ ಆ್ಯಪ್ ಕ್ಯಾನ್ ಬಿ ಯೂಸ್ಡ್ ಟು ಸ್ಟೋರ್ ಆ್ಯಂಡ್ ವ್ಯೂ ದ ಎಸ್ ಎಲ್ ಸಿ ಮಾಸ್ಕಾಟ್ 2018 ಡಿಜಿಟಲಿ. ಎಸ್ ಎಲ್ ಸಿಯ ಮಾಸ್ಕಾಟ್ನ 2000 ಡಿಜಿಟಲ್ ಮೂಲಕ ಶೇಖರಿಸಲು ಬಳಸುವಂಥ ಅಪ್ಲಿಕೇಶನ್ ಯಾವುದಾಗಿದೆ ಅಂತೇಳಿ, ಇದು ಡಿಜಿಲಾಕರ್. ಡಿಜಿಲಾಕರ್ನ ಬಳಸಿ ನೀವು ಮಾಸ್ಕ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು, ಹಾಗೆ ಅದನ್ನು ನೋಡಲು ಕೂಡ ಬೋದು. ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು ಅಂತ, ತಮ್ಮ ಆಧಾರ್ ಕಾರ್ಡ್ನ ಬಳಸಿ ಯಾವ್ದಾದ್ರು ಮಾಸ್ಕ್ ಬೇಕಾಗಿರುತ್ತೋ ಅವರು ತಮ್ಮ ಆಧಾರ್ ಕಾರ್ಡನ್ನು ಬಳಸಿ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಡಿಜಿಲಾಕರ್ ಏನಿದೆ ಇದರಲ್ಲಿ ಸಾಕಷ್ಟು ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೋಬೋದು. ಆಧಾರ್ ಕಾರ್ಡ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಅಥವಾ ಡಾಕ್ಯುಮೆಂಟ್ಸ್ ಇರ್ಬೋದು, ಹೀಗೆ ಸಾಕಷ್ಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಹೂ ಒನ್ ದ ನ್ಯಾಷನಲ್ ಅವಾರ್ಡ್ ಟು ಟೀಚರ್ಸ್ 2018 ಇನ್ ಕರ್ನಾಟಕ. ಕರ್ನಾಟಕದ 2017 ರಾಷ್ಟ್ರೀಯ ಪ್ರಶಸ್ತಿ ಗೆದ್ದವರು ಯಾರು ಅಂತ ಹೇಳ್ಬಿಟ್ಟು ಇದರಲ್ಲಿ ಮೇಲ್ನ ಎಲ್ಲರೂ ಕೂಡ ಆಗಿದ್ದಾರೆ. ಡಾಕ್ಟರ್ ರಮೇಶಪ್ಪ ಜಿ, ಎಂ ಶಿವಕುಮಾರ್, ಹಾಗೆ ಮಿಸ್ ಶೈಲಾ ಆರ್ ಎನ್, ಹೀಗೆ ಮೂರು ಜನ ಕೂಡ ಈ ಸತಿ 2017 ರಾಷ್ಟ್ರೀಯ ನ್ಯಾಷನಲ್ ಅವಾರ್ಡ್ ಟು ಟೀಚರ್ ಅನ್ನೋ ಪ್ರಶಸ್ತಿಗೆ ಭಾಗಿಯಾಗಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.